ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಚುನಾವಣೆಗೂ ಮೊದಲೇ ಸಿಎಂ ಅಭ್ಯರ್ಥಿ ಕಿತ್ತಾಟ ಬಿಸಿ ತುಪ್ಪವಾದ ಒಳಜಗಳ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆ ಹೊಸ್ತಿಲಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಬಿಜೆಪಿಗೆ ಆಗಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬರ್ತಾರೆ ನೂರ ಎಂಟು ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆಯನ್ನು ಇನಾಗ್ರೇಟ್ ಮಾಡ್ತಾರೆ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ ಮೋದಿ ಅಲೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ಹೇಗಾದರೂ ಮಾಡಿ ಮತ್ತೆ ಅಧಿಕಾರವನ್ನ ಉಳಿಸ್ಕೋಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ಗೆ ಕೋಮು ಸೌಹಾರ್ದತೆ ಜಾತಿಯಸ್ತ್ರ ರಾಜಕಾರಣ ಜೆ ಪಿಯನ್ನು ಕೆಳಗಿಳಿಸಿ ಮತ್ತೆ ಅಧಿಕಾರಕ್ಕೆ ಇರಬೇಕು ಅಂತ ಆದರೆ ಕಾಂಗ್ರೆಸ್ಗೆ ಎಲ್ಲವೂ ಅಂದ್ಕೊಂಡ್ರೆ ಸುಲಭ ಅಲ್ಲ ಯಾಕಂದ್ರೆ ವೀಕ್ಷಕರೇ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಶುರುವಾಗಿದೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣದ ನಡುವೆ ಫೈಟಿಂಗ್ ಜೋರ್ ಆಗ್ತಾ ಇದೆ ಒಂದ್ ಕಡೆ ಸಿದ್ದರಾಮೋತ್ಸವದ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಪಾದಯಾತ್ರೆ ಆಗಿರ್ಬೋದು ಭಾರತ್ ಜೋಡ ಯಾತ್ರೆ ಆಗಿರ್ಬೋದು ಎಲ್ಲ ಎಲ್ಲಾ ಕಡೆ ಕೂಡ ರಾಹುಲ್ ಗಾಂಧಿ ಇವ್ರಿಬ್ರನ್ನ ಒಟ್ಟು ಮಾಡೋ ಪ್ರಯತ್ನ ಪಡ್ತಿದ್ದಾರೆ ಆದರೆ ಬಹಿರಂಗವಾಗಿ ಇವರೊಬ್ಬರು ನಡುವೆ ಇರುವಂಥ ಮುನಿಸು ಕಳೆದ ಮೂರ್ನಾಲ್ಕು ತಿಂಗಳಿಂದ ಸಾಕಷ್ಟು ಸಲ ಸ್ಫೋಟಗೊಳ್ತಿದೆ ಇದೀಗ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಕೆ ಪಿ ಸಿ ಸಿ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಯಾರಾಗಬೇಕು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆ ಎಲೆಕ್ಷನ್ ಇದು ಕೊನೆ ಅವಕಾಶ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನು ಮತ್ತೆ ಸಿ ಆಗಿ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಬಣದ ಒಂದು ಅಭಿಮಾನಿಗಳು ಹಾಗೆ ಬೆಂಬಲಿಗರ ಒಂದಷ್ಟು ಸಿದ್ದರಾಮಯ್ಯ ಪರ ಇರುವಂತಹ ಕಾಂಗ್ರೆಸ್ ನಾಯಕರ ವಾದ ಹಠ ಅಲ್ಲದೆ ಬೇಡಿಕೆ ಆದರೆ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ಹೊರತಾಗಿಲ್ಲ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ನಾನು ಒಕ್ಕಲಿಗ ಸಮುದಾಯದ ಪ್ರಬಲ ಅಭ್ಯರ್ಥಿ ಸಿಎಂ ಅಭ್ಯರ್ಥಿ ಈ ಹಿಂದೆ ಎಸ್ ಎಂ ಕೃಷ್ಣ ಅವರ ಬಳಿಕ ಕರ್ನಾಟಕದಲ್ಲಿ ಮತ್ತೊಬ್ಬ ಒಕ್ಕಲಿಗ ಸಿಎಂ ಆಗಬೇಕು ಅಂತಿದ್ರೆ ಅದು ನಾನೇ ಇದನ್ನ ನೀವು ನಿರ್ಧರಿಸಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಇದಕ್ಕೆ ತಲೆ ಕೆಡಿಸ್ಕೊಂಡಿದೆ ರಾಹುಲ್ ಗಾಂಧಿ ಏನು ಇವ್ರು ಕರೆದಾಗೆಲ್ಲ ಬಂದ್ಬಿಟ್ಟು ಇಬ್ಬರಿಗೂ ರಾಜಿ ಸಂಧಾನ ಮಾಡ್ಬಿಟ್ಟು ಹೋಗೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ ಸುರ್ಜೇವಾಲ ಕೈಯಲ್ಲೂ ಕೂಡ ಇವರಿಬ್ಬರನ್ನ ಕಂಟ್ರೋಲ್ ಮಾಡೋಕಾಗ್ತಾ ಇಲ್ಲ ಏನಾಗಬೇಕು ಅದು ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಬೇಕಾ ಇದು ಚರ್ಚೆ ಆಗ್ತಿರೋ ಒಂದು ವಿಷಯ ಯಾಕಂದ್ರೆ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದಲ್ಲಿ ಹೋದ್ರೆ ಮಾತ್ರ ಚುನಾವಣೆಯನ್ನ ಪ್ರಬಲವಾಗಿ ಎದುರಿಸೋಕೆ ಸಾಧ್ಯ ಇಲ್ಲವಾದಲ್ಲಿ ಖಂಡಿತ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅಥವಾ ಫಿಫ್ಟಿ ಫಿಫ್ಟಿ ಸಂಧಾನ ಸೂತ್ರಕ್ಕೆ ಹೋಗಬೇಕು ಮೊದಲಿಗೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಅಂತ ಘೋಷಿಸಿ ಆ ನಂತರ ಯಾರಿಗಾರು ಸಿ ಎಂ ಅನ್ನ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟು ವಿಚಾರ ಅಂತ ಸಿದ್ದು ಬೆಂಬಲಿಗರ ಮಾತು ಇದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಇದೆಯಾ ಖಂಡಿತವಲ್ಲ ಇರುತ್ತೆ ಯಾಕೆಂದರೆ ಸಿದ್ದರಾಮಯ್ಯ ಕೂಡ ಖಾಸಗಿ ವಾಹಿನಿಯ ಸಂದರ್ಶನ ವೈ ನಾಟ್ ಅಂತ ಹೇಳಿದ್ರು ಯಾಕೆ ಆಗಬಾರ್ದು ಅವಕಾಶ ಸಿಕ್ಕರೆ ಜನ ಬಯಸಿದ್ರೆ ಆಗಬಾರ್ದು ಇಂಥದ್ದೊಂದು ಚರ್ಚೆ ಕೂಡ ಶುರುವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಚುನಾವಣೆಗೆ ಮೊದಲು ಯಾರನ್ನು ಕೂಡ ಸಿಎಂ ಅಭ್ಯರ್ಥಿ ಅಂತ ಘೋಷಿಸೋದು ಬೇಡ ಒಂದು ವೇಳೆ ಘೋಷಿಸ್ಬಿಟ್ರೆ ಒಂದಷ್ಟು ಸಮುದಾಯಗಳು ಕಾಂಗ್ರೆಸ್ಗೆ ವಿರುದ್ಧವಾಗಿ ನಿಲ್ಬಹುದು ಅಥವಾ ಒಂದಷ್ಟು ಸಮುದಾಯಗಳು ಮಾತ್ರ ಕಾಂಗ್ರೆಸ್ ಪರವಾಗಿ ನಿಲ್ಬಹುದು ನೀವು ಸಿದ್ದರಾಮಯ್ಯ ಅಂತ ಘೋಷಿಸ್ತೀರಾ ಅಥವಾ ಡಿ ಕೆ ಶಿವಕುಮಾರ್ ಅಂತ ಘೋಷಿಸ್ತೀರಾ ಸಿದ್ದರಾಮಯ್ಯ ಅಂತ ಘೋಷಿಸಿದ್ರೆ ಒಕ್ಕಲಿಗರಿಗೆ ಬೇಸರ ಆಗ್ಬೋದು ಡಿ ಕೆ ಶಿವಕುಮಾರ್ ಅಂತ ಘೋಷಿಸಿದ್ರೆ ಕುರುಬರಿಗೆ ಬೇಸರ ಆಗ್ಬೋದು ಹೀಗಾಗಿ ಯಾರು ಸಿಎಂ ಅಭ್ಯರ್ಥಿ ಅನ್ನೋದನ್ನ ನಾವು ಘೋಷಿಸೋದೇ ಬೇಡ ಆ ನಂತರದಲ್ಲಿ ಮೊದಲು ಚುನಾವಣೆಯ ಎದುರಿಸ ಚುನಾವಣೆ ಆದ ಬಳಿಕ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವನ್ನು ಮಾಡೋಣ ಹೈಕಮಾಂಡ್ ಹೇಗೆ ನಿರ್ಧಾರ ಮಾಡುತ್ತೆ ಅಲ್ಲದೆ ಶಾಸಕರುಗಳು ಏನು ನಿರ್ಧಾರ ಮಾಡ್ತಾರೆ ಆ ನಂತರದಲ್ಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಡಿಸೈಡ್ ಮಾಡೋಣ ಮಾತು ಕೆ ಶಿವಕುಮಾರ್ ಬೆಂಬಲಿಗರು ಎಲ್ಲೂ ಕೂಡ ಇದಕ್ಕೆ ಗಂಭೀರವಾಗಿ ನಮ್ಮ ನಾಯಕರಿಗೆ ಅವಕಾಶ ಕೊಡಬೇಕು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅಂತ ವಾದ ಶುರು ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ತಮ್ಮ ಹಠವನ್ನು ಬಿಟ್ಟಿಲ್ಲ ಇದು ಚುನಾವಣೆ ಹೊಸಲಲ್ಲಿರುವಂತಹ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಕೆಪಿಸಿಸಿ ಗೆ ಎಷ್ಟರ ಮಟ್ಟಿಗೆ ಬಿಸಿ ತುಪ್ಪವಾಗಿದೆ ಸುರ್ಜೇವಾಲ್ ನೇತೃತ್ವದಲ್ಲಿ ಈಗಾಗಲೇ ಕೆಲ ದಿನಗಳ ಹಿಂದೆ ಒಂದು ಮಹತ್ವದ ಮೀಟಿಂಗ್ ಆಗಿದೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಕೆ ಜೆ ಜಾರ್ಜ್ ಸಾಕಷ್ಟು ನಾಯಕರು ಪಾಲ್ಗೊಂಡಿದ್ದಾರೆ ಈ ಚರ್ಚೆಯಲ್ಲಿ ಈ ಮೀಟಿಂಗ್ನಲ್ಲಿ ಈ ಮೀಟಿಂಗ್ನ ಒಂದು ಮಹತ್ವದ ಮಾಹಿತಿಗಳು ಇದೀಗ ಹೊರಬಿದ್ದಿದ್ದು ಇಬ್ಬರನ್ನು ಕೂಡ ಸಮಾಧಾನ ಮಾಡೋ ಪ್ರಯತ್ನವನ್ನ ನಡೆದಿದೆ ಇಬ್ಬರನ್ನು ಕೂಡ ಮನವೊಲಿಸೋ ಪ್ರಯತ್ನವನ್ನ ನಡೆದಿದೆ ಹಾಗಾದರೆ ಕಾಂಗ್ರೆಸ್ ಚುನಾವಣೆ ಹೊಸ್ತಿಲಲ್ಲಿ ಚುನಾವಣೆಯಲ್ಲಿ ಬಹುಮತವನ್ನ ಪಡಿಬೇಕು ಅಂದ್ರೆ ಸಾಮೂಹಿಕ ನಾಯಕತ್ವದಲ್ಲೇ ಮುಂದುವರಿಬೇಕಾ ಅಥವಾ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಮೊದಲೇ ಘೋಷಿಸುವುದು ಒಳ್ಳೆಯದ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಪಕ್ಷ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಹಾಗೆ ಯಾರು ಸಿಎಂ ಆಗಬೇಕು ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂದ್ರೆ ಯಾರು ಸಿಎಂ ಆಗಬೇಕು ಫಿಫ್ಟಿ ಫಿಫ್ಟಿ ಸಂಧಾನ ಸೂತ್ರ ಒಳ್ಳೇದ ಅಥವಾ ಮೊದಲಿಗೆ ಯಾರು ಸಿಎಂ ಆಗಬೇಕು ಅನ್ನೋದನ್ನ ಈಗಲೇ ಘೋಷಣೆ ಮಾಡ್ಬೇಕ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು